ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತ್ಯತೀತ ಪಕ್ಷಗಳ ಜೊತೆಯಲ್ಲಿ ಯಾರು ಒಗ್ಗಟ್ಟಾಗಿ ಬಂದಂಥ ಕಾಲದಲ್ಲಿ ನಮಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಜಾತ್ಯತೀತ ವ್ಯವಸ್ಥೆಯನ್ನು ನಾವು ಬೆಂಬಲಿಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬೆಂಬಲಿಸಿ ಜಾತ್ಯತೀತ ಪಕ್ಷಗಳು ಒಗ್ಗಟ್ಟಾಗಿ ಸರ್ಕಾರ ಮಾಡೋದು ಆರೋಗ್ಯಕರವಾಗಿರ್ತದೆ. ಆ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿರ್ತಾರೆ. ನಾನು ಕೂಡ ಸ್ವಾಗತಿಸ್ತೀನಿ ಸಿದ್ದರಾಮಯ್ಯನವರ ತೀರ್ಮಾನ ಈ ಸಂದರ್ಭಕ್ಕೆ ಸೂಕ್ತವಾಗಿದೆ. ನಾವು ಇಂತಹ ಸಂದರ್ಭಗಳಲ್ಲಿ ಒಗ್ಗಟ್ಟಾಗಿ ಹೋಗಬೇಕಾಗ್ತದೆ. ಆದ್ದರಿಂದ ಈ ದೇಶದಲ್ಲಿ ಕೋಮುವಾದಿ ಶಕ್ತಿಗಳನ್ನು ತಡೆಯಬೇಕಾಗ್ತದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದಂಥ ಎಲ್ಲ ವರ್ಗದ ಜನರನ್ನು ರಕ್ಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿರಬೇಕಾಗ್ತದೆ. ಬಹುತೇಕ ಸಿದ್ದರಾಮಯ್ಯವರು ಆ ಚಿಂತನೆಯಲ್ಲಿ ಬಹಳ ಮುಂದೆ ಸಾಗಿದ್ದಾರೆ. ಅದಕ್ಕೆ ಅವರ ಅಭಿಪ್ರಾಯವನ್ನು ನಾನು ಸ್ವಾಗತಿಸ್ತೇನೆ. ಸರ್, ಈಗ ನೀವು ಸಿ ಎಂ ಆಕಾಂಕ್ಷಿ ಅಂತಲೇ ಗುರುತಿಸ್ಕೊಂಡಿದ್ವಿ ಈ ಮೊದಲು ಕೂಡ. ಒಂದು ವೇಳೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಆದರೆ ಸರ್, ನೀವೇನಾದ್ರು ಈಗ ಯಾರು ಡಿ ಸಿ ಎಂ ಆಕಾಂಕ್ಷಿ ಯಾರು ಸಿ ಎಂ ಆಗ್ತಾರೆ ಅನ್ನೋದಕ್ಕಿಂತ ಮುಖ್ಯ ವ್ಯವಸ್ಥೆಯನ್ನು ಈ ಪಕ್ಕ ಏನಿದೆ ಆ ಜಾತ್ಯತೀತ ಸಿದ್ಧಾಂತವನ್ನು ಉಳಿಸೋದು ಮೊದಲನೇದು. ಇವತ್ತು ಹೈಕಮಾಂಡ್ನವರು ಆ ತೀರ್ಮಾನ ಆ ಘಟ್ಟದಲ್ಲಿ ಮುಂದುವರೆದಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸುಮಾರು 11 ಸೀಟುಗಳಲ್ಲಿ ನಾವು 9 ಸೀಟನ್ನು ಗೆದ್ದಿದ್ದೇವೆ. ಜನಕ್ಕೆ ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಹುತೇಕ 2 ಸೀಟು ನಾವು ಕಳ್ಕೊಂಡಿದ್ವಿ. ಇಡೀ ರಾಜ್ಯದಲ್ಲಿ ಈ ಅವಿಭಾಜ್ಯ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವಂಥ ಬೆಂಬಲಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಈಗ ಡಿ ಸಿ ಎಂ ಸಿದ್ದರಾಮಯ್ಯವರು ಯಾವತ್ತೂ ಸಹಿತ ಸುಮಾರು 3 ತಿಂಗಳು ಯಾತ್ರೆ ಮಾಡಿದ್ರು, ಎಲ್ಲೂ ಸಹಿತ ಏನಂತಂದ್ರೆ ಸಿ ಎಂ ಅವರು ಮುಂದಿನ ಮುಖ್ಯಮಂತ್ರಿ ದಲಿತರಾಗಬೇಕು ಅಂತ ಹೇಳಿಲ್ಲ. ಆದರೆ ಯಾವಾಗ ಚುನಾವಣೆ ಆಗುತ್ತೆ, ಕೊನೆ ಕ್ಷಣದಲ್ಲಿ ಏನಂದ್ರೆ ಎಲ್ಲ ಎಕ್ಸಿಟ್ ಪೋಲ್ ಬರುತ್ತೆ, ಅವಾಗ ಸಿ ಎಂ ಸಿದ್ದರಾಮಯ್ಯವರು ಹೇಳ್ತಾರೆ ಏನಂದ್ರೆ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ. ಅಂದರೆ ಎಲ್ಲರಿಗೆ ಸಿ ಎಂ ಗೊತ್ತಿತ್ತ ಈ ಥರ ಆಗುತ್ತೆ ಅಂತ? ಇಲ್ಲ, ದಲಿತ ಸಿ ಎಂ ಆಗಬೇಕು ಅನ್ನೋ ವಿಷಯ ಮೊದಲಿನಿಂದ ಇದೆ. ಆದರೆ ಅದಕ್ಕೆ ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇವತ್ತು ಆ ಪರಿಸ್ಥಿತಿಗಳು ಕಾಂಗ್ರೆಸ್ನಲ್ಲಿ ಕಷ್ಟವರೆಗಿದೆ. ನಾವು ಕಾಂಗ್ರೆಸ್ ಪಕ್ಷ ಉಳಿಸಬೇಕಾಗ್ತದೆ, ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸಬೇಕಾದಾಗ ಅಂತಹ ಪರಿಸ್ಥಿತಿ ಬಂದಾಗ ನಾವು ತ್ಯಾಗ ಮಾಡಬೇಕಾಗ್ತದೆ, ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಜನತಾದಳ ಜೊತೆಯಲ್ಲಿ ನಾವು ಸೇರಬೇಕಾಗ್ತದೆ. ಅವ್ರಿಗೆ ಆಹ್ವಾನ ಕೊಡುವಂಥದ್ದಾದರೆ ಹೈಕಮಾಂಡು ನಾನು ಕೂಡ ಸ್ವಾಗತಿಸ್ತೇನೆ. ಓಕೆ, ಥ್ಯಾಂಕ್ ಯು.